ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ಬನ್ನಿ ಇನ್ನಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ರಾಜ್ಯದಲ್ಲಿ ಕಡ್ಡಾಯ ಕನ್ನಡ ನಾಮಫಲಕ ಅಳವಡಿಕೆಗೆ ಸರ್ಕಾರ ಕೊಟ್ಟ ಗಡುವು ಇವತ್ತು ಅಂತ್ಯವಾಗುತ್ತೆ. ಆದರೆ ಕರವೇ ಮಾತ್ರ ಇನ್ನೂ ಒಂದು ವಾರದ ಕಾಲ ಕಡ್ಡಾಯ ಕನ್ನಡ ನಾಮಫಲಕ ಅಳವಡಿಕೆ ಗಡುವನ್ನು ವಿಸ್ತರಿಸ್ತಾ ಇದೆ. 1,500 ಅಂಗಡಿಗಳು ಮಾತ್ರ ಕನ್ನಡ ನಾಮಫಲಕ ಅಳವಡಿಕೆ ಮಾಡಿಕೊಳ್ಳೋದು ಬಾಕಿ ಇದೆ. ಈ ಹಿನ್ನೆಲೆ ವ್ಯಾಪಾರಿಗಳಿಗೆ ಕರವೇ ಮತ್ತೊಂದು ಅವಕಾಶ ಕೊಡ್ತಿದೆ. ಆದಷ್ಟು ಬೇಗ ಉಳಿದ ವ್ಯಾಪಾರಿಗಳು ನಾಮಫಲಕ ಬದಲಾಯಿಸಿ ಅಂತ ಎಚ್ಚರಿಕೆ ಕೊಟ್ಟಿದೆ. 2 March ಮುಂಚಿತವಾಗಿ ಕನ್ನಡ ನಾಮಫಲಕ ಅಳವಡಿಸದೇ ಹೋದರೆ ಮತ್ತೊಂದು ಸಮರಕ್ಕೂ ಸಿದ್ಧ ಅಂತ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹೇಳಿದ್ದಾರೆ. ಪೌರತ್ವ ಕಾಯ್ದೆ ತಿದ್ದುಪಡಿ ಟೀಕಿಸಿದ್ದ ಕಾಂಗ್ರೆಸ್ಗೆ ಈಶ್ವರಪ್ಪ ತರಾಟೆಗೆ ತೆಗೆದುಕೊಂಡಿದ್ದಾರೆ. 1947 ಹಿಂದೂಸ್ತಾನ್ ಪಾಕಿಸ್ತಾನ್ ವಿಭಜನೆಯಾಗಿದ್ದಾಗ ಪಾಕಿಸ್ತಾನದಲ್ಲಿ 20% ಹಿಂದೂಗಳಿದ್ದವರು ಈಗ 2% ಇದ್ದಾರೆ. ಪಾಕಿಸ್ತಾನದಲ್ಲಿದ್ದ ಹಿಂದೂಗಳು 18% ನಾಶ ಆಗೋದಕ್ಕೆ ಕಾರಣ ಏನು ಅಂತ ಪ್ರಶ್ನಿಸಿದ್ದಾರೆ. ಬಾಂಗ್ಲಾದೇಶದಲ್ಲೂ 28% ಹಿಂದೂಗಳಿದ್ದರು, ಈಗ 7.5% ಅಷ್ಟೇ ಇದ್ದಾರೆ. ಪಾಕಿಸ್ತಾನ, ಬಾಂಗ್ಲಾ, ಅಫ್ಘಾನಿಸ್ತಾನದಿಂದ ಬರುವಂತಹ ನುಸುಳುಕೋರರನ್ನು ತಡೆಯೋದಕ್ಕೆ ಈ ಕಾಯ್ದೆ ತರಲಾಗಿದೆ. ಹಿಂದೂ, ಸಿಖ್, ಪಾರ್ಸಿ, ಜೈನ ಎಲ್ಲರೂ ನಮ್ಮ ದೇಶದ ಪೌರತ್ವ ಸಿಗುವ ಹಿನ್ನೆಲೆಯಲ್ಲಿ ಆನಂದ ಪಡ್ತಿದ್ದಾರೆ ಎಂದರು. ಸರ್ಕಾರಿ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರ ಮೇಲೆ ನಡೆದ ಆಸಿಡ್ ದಾಳಿ ಕೇಸ್ನಲ್ಲಿ ಪೊಲೀಸರು ಮತ್ತಿಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ. ಕೇರಳದಲ್ಲಿ ಆರೋಪಿ ಅಭೀನ್ಗೆ ಆಸಿಡ್ ತಂದುಕೊಟ್ಟ ವ್ಯಕ್ತಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾಲೇಜಿನ ಸಮವಸ್ತ್ರ ಹೋಲುವ ಡ್ರೆಸ್ ಅನ್ನು ಹೊಲೆದುಕೊಟ್ಟ ವ್ಯಕ್ತಿಯನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ. ಪ್ರಮುಖ ಆರೋಪಿ ಕೇರಳ ಮೂಲದ MBA ವಿದ್ಯಾರ್ಥಿ ಅಭಿನ್ನನ್ನು 5 March ಬಂಧಿಸಲಾಗಿದೆ. ಬೆಂಗಳೂರಿಗೆ ಖತರ್ನಾಕ್ ಮಹಿಳಾ ಗ್ಯಾಂಗ್ ಎಂಟ್ರಿ ಕೊಟ್ಟಿದ್ದು, ಜನನಿಬಿಡ ಪ್ರದೇಶವನ್ನೇ ಟಾರ್ಗೆಟ್ ಮಾಡಿಕೊಂಡು ಎಂಟ್ರಿಯಾಗುವ ಈ ಗ್ಯಾಂಗ್ ಕೈಯಲ್ಲಿದ್ದ ಕಾಸು, ಮೈಯಲ್ಲಿದ್ದ ಬಂಗಾರ ದೋಚ್ತಾ ಇದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ವೈರಲ್ ಆಗ್ತಾ ಇದೆ. ರಾಜ್ಯದಲ್ಲಿ ನೀರಿನ ಸಮಸ್ಯೆಯಾಗದಂತೆ ಮುಂಜಾಗ್ರತೆ ವಹಿಸಿದ್ದೇವೆ ಅಂತ DCM DK ಶಿವಕುಮಾರ್ ಸ್ಪಷ್ಟಪಡಿಸಿದರು. ಬೆಂಗಳೂರಿನಲ್ಲಿ 7,000 ಬೋರ್ವೆಲ್ಗಳು ಬತ್ತಿ ಹೋಗಿವೆ, ಆದರೂ ನೀರಿನ ಸಮಸ್ಯೆಯಾಗದಂತೆ ನಾವು ಜಾಗ್ರತೆ ವಹಿಸಿದ್ದೇವೆ. ಟ್ಯಾಂಕರ್ ಮೂಲಕ ಮತ್ತು ಬೇರೆ ಬೇರೆ ರೀತಿಯಲ್ಲಿ ನೀರಿನ ಸೌಲಭ್ಯ ಕಲ್ಪಿಸೋದಕ್ಕೆ ಪ್ಲಾನ್ ಮಾಡಿದ್ದೇವೆ ಎಂದರು. ಹಾವೇರಿ ನಗರಕ್ಕೆ ಕುಡಿಯುವ ನೀರು ಕೊಡೋ ಯೋಗ್ಯತೆ ಇಲ್ಲ ನಿನಗೆ ಅಂತ ನಗರಸಭೆಯ ಕಮಿಷನರ್ ಪರಶುರಾಮ್ ಚಲವಾದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ತರಾಟೆಗೆ ತೆಗೆದುಕೊಂಡು ಸರಿಯಾಗಿ ನೀರಿನ ಸಮಸ್ಯೆಗೆ ಪರಿಹಾರ ಮಾಡಿ ಅಂತ ಎಚ್ಚರಿಸಿದ್ದಾರೆ. ಹಾವೇರಿ ಅಕ್ಕಮಹಾದೇವಿ ಕೆರೆ ಹೆಗ್ಗೇರಿಯಿಂದ ನೀರು ಹರಿಸುವಂತಹ ಯೋಜನೆಯನ್ನು ಪರಿಶೀಲನೆ ಮಾಡೋದಕ್ಕಿಂತ ಹೋಗಿದ್ದ ವೇಳೆ ಕಮಿಷನರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೆಂಗಳೂರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಉಲ್ಬಣವಾಗಿದ್ದರಿಂದ ಸ್ವಿಮ್ಮಿಂಗ್ ಪೂಲ್ಗಳಿಗೆ ಹೊಸ ರೂಲ್ಸ್ ಮಾಡಲಾಗಿದೆ. ಕುಡಿಯೋ ನೀರನ್ನು ಈಜುಕೊಳಗಳಿಗೆ ಬಳಸದಂತೆ ಎಚ್ಚರಿಕೆ ಕೊಡಲಾಗಿದೆ. ಈಜುಕೊಳಕ್ಕೆ ಕುಡಿಯೋ ನೀರು ಬಳಸಿದಲ್ಲಿ 5,000 ದಂಡದ ಜೊತೆಗೆ ನಿತ್ಯವೂ 500 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಕಲಬುರಗಿ ಜಿಲ್ಲೆಯಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲೂ ನೀರಿನ ತತ್ವಾರ ಶುರುವಾಗಿದೆ. ಗ್ರಾಮದ ಹಲವು ಬಡಾವಣೆಗಳಲ್ಲಿ ಕಲುಷಿತ ನೀರನ್ನು ಪೂರೈಕೆ ಮಾಡಲಾಗಿದೆ. ಕೆಲವು ಬಡಾವಣೆಗಳಿಗೆ ನೀರಿಲ್ಲದೆ ಪರದಾಡುವಂತಾಗಿದೆ. ತೆರೆದ ಬಾವಿಯಿಂದ ನೀರು ಸೇದುವುದು ಅನಿವಾರ್ಯ ಆಗಿದೆ. ಜೀವದ ಹಂಗು ತೊರೆದು ಹಗ್ಗದ ಸಹಾಯದಿಂದ ಬಾವಿಯಿಂದ ನೀರೆತ್ತಲಾಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಹಲಕರ್ಟಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.